1931ರಲ್ಲಿ ಲುಯೆಲೆ ಮತ್ತೆ ಅವರ ಗಂಡ ವಿಂಥ್ರೋಪ್ ಕೆಲ್ಲಾಗ್ ಅನ್ನೋ ಇಬ್ರು ಸೈಂಟಿಸ್ಟ್ ಗಳು ಚಿಂಪಾಂಜಿಗಳು ಮತ್ತೆ ಮನುಷ್ಯರು ಇಬ್ರು ಒಂದೇ, ಅವರು ಬೆಳೆಯೋ ವಾತಾವರಣದಿಂದ ಅವರ ಬಿಹೇವಿಯರ್ ಅನ್ನ ಚೇಂಜ್ ಮಾಡಬಹುದು ಅಂತ ಹೇಳಿ ಒಂದು ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡ್ತಾರೆ. ಈ ಎಕ್ಸ್ಪೆರಿಮೆಂಟ್ ನ ಗುವಾ ಅನ್ನೋ ಒಂದು ಮಗು ಚಿಂಪಾಂಜಿ ಮತ್ತೆ ಅವರ ಸ್ವಂತ ಮಗನಾದ ಡೊನಾಲ್ಡ್ ಅನ್ನೋ ಒಂದು ಮಗುವನ್ನ ಇಬ್ಬರನ್ನು ಒಂದೇ ಏಜ್ ಅಲ್ಲಿ ಇರ್ಬೇಕಾದ್ರೆ ಒಂದೇ ತರ ಬೆಳ್ಸಕ್ಕೆ 9 ತಿಂಗಳ ಒಂದು ಎಕ್ಸ್ಪೆರಿಮೆಂಟ್ ನ ಶುರು ಮಾಡ್ತಾರೆ. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಇಬ್ಬರಿಗೂ ಒಂದೇ ತರ ಬಟ್ಟೆ ಹಾಕೋದು, ಒಂದೇ ತರ ಆಟ ಆಡ್ಸೋದು ಮತ್ತೆ ಒಂದೇ ಬೆಡ್ ಅಲ್ಲಿ ಮಲಗೋದು ಪ್ರತಿಯೊಂದನ್ನು ಇಬ್ಬರಿಗೂ ಒಂದೇ ತರ ಹೇಳ್ಕೊಡ್ತಿರ್ತಾರೆ. ಎಕ್ಸ್ಪೆರಿಮೆಂಟ್ ಮಾಡಿದ ಫಸ್ಟ್ ಮಂತ್ ಇಬ್ಬರ ಬಿಹೇವಿಯರ್ ಸೇಮ್ ಆಗೇ ಇರುತ್ತೆ, ಆದ್ರೆ ದಿಸ್ಗಳು ಕಳಿತಾ ಕಳಿತಾ ಅವರ ಏಜು ಬೆಳಿತಾ ಬೆಳಿತಾ ಬೇಬಿ ಚಿಂಪಾಂಜಿಯನ್ನ ಹ್ಯೂಮನ್ ಬೇಬಿ ತರ ಚೇಂಜ್ ಮಾಡಕ್ ಹೋಗಿ ಹ್ಯೂಮನ್ ಬೇಬಿನೇ ಚಿಂಪಾಂಜಿ ತರ ಬಿಹೇವ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಿಂದ 9 ತಿಂಗಳು ನಡಿಬೇಕಾಗಿದ್ದ ಈ ಎಕ್ಸ್ಪೆರಿಮೆಂಟ್ ನ 4.5 ತಿಂಗಳಲ್ಲೇ ಸ್ಟಾಪ್ ಮಾಡಿ ಅವರ ಮಗ ಡೊನಾಲ್ಡ್ ಅನ್ನ ಕಾಪಾಡ್ಕೊಳ್ತಾರೆ. ಈ ಎಕ್ಸ್ಪೆರಿಮೆಂಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.